ಓಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಜ್ಞಾವಂತ ಮತದಾರರು ಭಾಗಿಯಾಗ್ತಾ ಇದ್ದಾರೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಎಂದಿನಂತೆ ಉತ್ತಮ ಸ್ಪಂದನೆ ತೋರ್ತಾ ಇದ್ದಾರೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ತೀರ್ಥಹಳ್ಳಿ ಕ್ಷೇತ್ರದ ಸಮೀಕ್ಷೆ ನಿಗದಿಯಾಗಿದೆ ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನ್ನಲ್ಲಿ ತೀರ್ಥಹಳ್ಳಿ ಕ್ಷೇತ್ರದ ಫಲಿತಾಂಶ ಕೂಡ ಪವರ್ ಟಿವಿಯಲ್ಲಿ ಪ್ರಕಟ ಆಗುತ್ತೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಎಂದಿನಂತೆ ಸಿಗ್ತಾ ಇರೋದು ನಮಗೆ ಹೆಮ್ಮೆ ಅನ್ಸುತ್ತೆ ಹಾಗಾಗಿ ಎಲ್ಲ ಆ ಮತದಾರರಿಗೂ ಕೂಡ ಪವರ್ ಟಿವಿ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಮೋಹನ್ ಈಗಾಗಲೇ ತೀರ್ಥಹಳ್ಳಿ ಕ್ಷೇತ್ರ ಅರಗ ಜ್ಞಾನೇಂದ್ರ ಅವರು ಸಚಿವರಾಗಿ ಇದ್ದ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ ಆ ಕ್ಷೇತ್ರದ ಪ್ರತಿನಿಧಿಯಾಗಿದ್ದಾರೆ ಓಕೆ ಜನಸಾಮಾನ್ಯರ ನಾಡಿ ಮಿಡಿತ ಹೆಂಗಿದೆ ಈಗಾಗಲೇ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ ಯಾವ ರೀತಿ ಟಫ್ ಕಾಂಪಿಟೇಷನ್ ಆಗಬಹುದು ಎದುರಾಳಿಗಳು ಯಾವ ರೀತಿ ಇಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾರೆ ಹತ್ತು ಹಲವು ಪ್ರಶ್ನೆಗಳು ಗರಿಗೆದಿರ್ತಾ ಇದ್ದಾವೆ ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ದೃಷ್ಟಿಯಲ್ಲಿ ಎಸ್ ಓವರ್ ಟು ಯು ಗೋಡ್ ಎಸ್ ರಘಸೂರ್ಯ ಏನು ಶಿವಮೊಗ್ಗದ ಜಿಲ್ಲೆಯ ತೀರ್ಥಹಳ್ಳಿ ಏನು ಸುಸಂಸ್ಕೃತ ನಾಡು ಅಂತಾನೆ ಕರೆಸಲ್ಪಡುವಂತಹ ಒಂದು ಈ ಒಂದು ಜಿಲ್ಲೆಯಲ್ಲಿ ಒಂದು ಈ ಒಂದು ತಾಲೂಕು ತೀರ್ಥಹಳ್ಳಿ ತಾಲೂಕು ಏನಿದೆ ಅಪ್ಪಟ ಮಲೆನಾಡಿನ ಒಂದು ಕೇಂದ್ರವಾಗಿರುವಂತದ್ದು ಈ ಮಲೆನಾಡಿನ ಕೇಂದ್ರವಾಗಿರುವಂತಹ ಮಲೆನಾಡಿನ ಒಂದು ಏನು ತವರು ಮನೆ ಅಂತಾನೆ ಕರೆಯಲಾಗುತ್ತೆ ಈ ಒಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಣಾಹಣಿಯ ನಡೆಯುತ್ತೆ ಮತ್ತು ಏನು ಮಾಜಿ ಶಿಕ್ಷಣ ಮಂತ್ರಿ ಜೊತೆಗೆ ಈಗಿನ ಹಾಲಿ ಗೃಹ ಸಚಿವರಾದಂತಹ ದಾನೇಂದ್ರ ಅವರ ಮತ್ತು ಕಿಮ್ಮನೆ ರತ್ನಾಕರ್ ಅವರ ನಡುವೆ ನೇರ ಹಣಾಹಣಿ ನಡೆದಿರುವಂತದ್ದು ಇಲ್ಲಿ ಗಮನಾರ್ಹ ಅಂತ ಹೇಳ್ಬಹುದು ರಾಘವಸ್ವರ್ಯ ಯಾಕಂತ ಹೇಳಿದ್ರೆ ಶಿಕ್ಷಣ ಮಂತ್ರಿಗಳಾಗಿರುವಂತಹ ಆರ್ಗ ಕಿಮ್ಮನೆ ರತ್ನಾಕರ್ ಅವರು ಹೇಳಿದ್ರು ಈಗ ಅವರು ಬಹಳ ಒಂದು ಪಾದಯಾತ್ರೆಗಳ ಮೂಲಕ ಆಗಿರ್ಬೋದು ಮತ್ತೆ ವಿವಿಧ ಹೋರಾಟಗಳ ಮೂಲಕ ಆಗಿರ್ಬೋದು ಏನೋ ಮರಳು ಅಕ್ರಮ ದಂಧೆ ನಡೀತಾ ಇದೆ ಈ ಒಂದು ವಿಚಾರವನ್ನು ಎತ್ತಿಕೊಂಡು ಇಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡಿರುವಂತದ್ದು ಒಂದ್ ಕಡೆ ಜೊತೆಗೆ ಆರ್ಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿಯಾಗಿ ಪ್ರಭಾವ ಬೀರಿದಂತದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡಿರಂತದ್ದು ಇವೆಲ್ಲ ನಿಟ್ಟಿನಲ್ಲಿ ನೋಡೋದಾದ್ರೆ ಇವರ ಇಬ್ಬರ ನಡುವೆ ನೇರ ಹಣಾಹಣಿ ನಡೆದಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಯಾರ ಮಂಜುನಾಥ್ ಗೌಡರನ್ನು ಕೂಡ ಒಂದು ಗಣನೆಗೆ ತೆಗೆದುಕೊಂಡಿತ್ತು ಅವ್ರಿಗೂ ಯಾಕೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಿರಂತದ್ದು ಈ ಕಾಂಗ್ರೆಸ್ ನಲ್ಲಿ ಇಬ್ಬರು ಆಕಾಂಕ್ಷಿಗಳು ಸದ್ಯಕ್ಕೆ ಇರುವಂತದ್ದು ಟಿಕೆಟ್ ಆಕಾಂಕ್ಷಿಗಳು ಯಾರಿಗೆ ಸಿಗತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಒಟ್ಟಿನಲ್ಲಿ ಫೈಟ್ ಪ್ರಭಾವ ಬಳಸಿದ್ದಾರೆ ಜೊತೆಗೆ ಮಂಜುನಾಥ್ ಗೌಡರು ಕೂಡ ಇಲ್ಲಿ ಪ್ರಭಾವನ ಬೀಳಿಸಿರುವಂತದ್ದು ಇಲ್ಲಿ ನೇರ ಹಣಾಹಣಿಗೆ ಒಂದು ತೀರ್ಥಹಳ್ಳಿ ಕ್ಷೇತ್ರ ಎದುರಾಗಿದೆ ರಾಘವಸೂರ್ಯ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಿ